ಸಿಂಡಿಕೇಟ್ ಬ್ಯಾಂಕ್ನ 92ನೇ ವರ್ಷದ ಸ್ಥಾಪನಾ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ನ ಸುವರ್ಣ ಜಯಂತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನ ಮಣಿಪಾಲ ಮೀಡಿಯಾ ನೆಟ್ವರ್ಕ್ನ ಟಿ ಸತೀಶ್ ಪೈ ಉದ್ಘಾಟಿಸಿದರು. ಸಂಸ್ಥಾಪಕರ ಕುಟುಂಬದ ವಸಂತಿ ಪೈ, ಸಂಧ್ಯಾ ಪೈ ಮತ್ತು ಗಾಯತ್ರಿ ಪೈ ಅವರು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. 1925ರಲ್ಲಿ ಪ್ರಾರಂಭವಾದ ಸಿಂಡಿಕೇಟ್ ಬ್ಯಾಂಕ್ ಕೇವಲ 8,000 ಮೂಲ ಬಂಡವಾಳದೊಂದಿಗೆ ತನ್ನ ವ್ಯವಹಾರವನ್ನು ನಡೆಸಿ ಇದೀಗ 5,00,000 ಕೋಟಿಗೂ ಹೆಚ್ಚು ವ್ಯವಹಾರವನ್ನು ನಡೆಸುತ್ತಿದೆ. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಸಂಧ್ಯಾ ಪೈ, ಜೀವನದಲ್ಲಿ ಗೌರವವನ್ನು ಸ್ವೀಕರಿಸಬೇಕಾದರೆ ದೇವರ ಕರುಣೆ ಹಾಗೂ ಹಿರಿಯರು ಮಾಡಿದ ಪುಣ್ಯದ ಫಲ ಬೇಕು. ಇಂದು ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ನಮಗೆ ಈ ಗೌರವ ಲಭಿಸಿದೆ. ಕಲ್ಲು ಗುಡ್ಡಗಳಿಂದ ಕೂಡಿದ ಮಣಿಪಾಲವನ್ನು ಹಿರಿಯರ ಪರಿಶ್ರಮದ ಫಲದಿಂದ ಇಂದು ವಿಶ್ವದಲ್ಲಿಯೇ ಗುರುತಿಸುವಂತಹ ನಗರವಾಗಿದೆ. ಜನಸೇವೆಗಾಗಿ ಜನರ ಸಂಕಷ್ಟವನ್ನು ಪರಿಹರಿಸಲು ನಮ್ಮ ಹಿರಿಯರು ಅನೇಕ ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಇಂದು ಲಭಿಸಿದ ಗೌರವಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದರು. ಸಿಂಡಿಕೇಟ್ ಬ್ಯಾಂಕ್ನ ಪ್ರತಿಷ್ಠಿತ ಗ್ರಾಹಕರನ್ನು ಕೂಡ ಈ ಸಂದರ್ಭ ಗೌರವಿಸಲಾಯಿತು. Our interests include Indian music, particularly the soul for Managing Director, Manipal Media Network Limited. He has been honored very many awards, which is a very long list. I don't know whether I will be able to complete it before our honor is over. Aryabhatta Award in 2003, Akshay Mappe Award in 2003, PR Person of the Year 2003 from Public Relations Society of India, Bangalore Chapter, in field given by in a lower middle class household at Kalyanpur, a village 4 kilometers from Manipal. After completing middle school at Udupi, he left for Mangalore for his first year of high school. A year later, he went to Kumta and then to Kawa to finish his high school course. Next, he proceeded to Baroda for the first year of intermediate. Then he bought European goods. He wore khadi clothes throughout his life and craved little for the comforts of life. He always set an example in his own salient, imitable manner. Maharashtra Apex Corporation was founded by him in the year 1943. Sri Upendra Pai poured all his knowledge and experience to bring it up until the reached retirement in 1956 as the founder managing director. ಇವತ್ತು ಇಲ್ಲಿ ನಿಂತಿರೋದು ಬಹುಶಃ ಹಿರಿಯರು ಮಾಡಿದ ಪುಣ್ಯ ಫಲದಿಂದ ಅಂತ ಹೇಳಿ ನನಗೆ ಅನಿಸುತ್ತದೆ. ಏಕೆಂತಂದ್ರೆ ಟಿಎಂಎಫ್ಗಳ ಹೊರತಾಗಿ ಬೇರೆ ಉಳಿದ ಇಬ್ಬರು ಫೌಂಡರ್ಸನ್ನು ನಾನು ನೋಡಲಿಲ್ಲ. ನಾನು ಮಣಿಪಾಲಕ್ಕೆ ಕಾಲಿಡೋ ಮುಂಚೆನೆ ಅವರು ಅವರ ದೇಹಾಂತ ಆಗಿತ್ತು. ನಾನು ಕಾಣದವರು ಮಾಡಿದಂತಹ ಒಂದು ಮಹತ್ತರ ಕೆಲಸದ ಪುಣ್ಯ ಫಲವಾಗಿ ಇವತ್ತು ನಾನು ನಿಮ್ಮ ಮುಂದೆ ನಿಲ್ಲುವಂಥ ಒಂದು ಸೌಭಾಗ್ಯ ನನಗೆ ಬಂದಿದೆ. 47 ವರ್ಷಗಳ ಹಿಂದೆ ಸತೀಶ್ ಪೈಗಳನ್ನು ಮದುವೆಯಾಗಿ ನಾನು ಮಣಿಪಾಲಕ್ಕೆ ಕಾಲಿಟ್ಟಾಗ ಇಲ್ಲಿ ನಡೆಯುತ್ತಿರುವಂತಹ ಈ ಆಕ್ಟಿವಿಟೀಸನ್ನು ನೋಡಿ ನನಗೆ ಒಂದು ಥರದ ಅದ್ಭುತ ಅನ್ನಿಸ್ತಾ ಇತ್ತು. ಹೇಗೆ ಇಂಥ ಒಂದು ಮರಳುಗಾಡು ಅಂತಲ್ಲ, ಒಂದು ಕಲ್ಲು ಬೆಟ್ಟದ ಮೇಲೆ ಈ ಥರದ ಒಂದು ಸೃಷ್ಟಿ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ನನಗೆ ಕುತೂಹಲ ಆಗ್ತಾ ಇತ್ತು.